ಮೂರರಿಂದ ನಾಲ್ಕು ದಿನ ಸೇವಿಸಿ ವೃದ್ಧಾಪ್ಯವನ್ನು ಮುಂದೂಡುತ್ತೆ, ಕ್ಯಾಲ್ಶಿಯಂ ಕೊರತೆಯನ್ನು ನಿವಾರಿಸುತ್ತೆ, ಸುಸ್ತು, ನಿಶಕ್ತಿ, ಮಲಬದ್ಧತೆ, ನಿದ್ರಾಹೀನತೆ, ಕೈ ಕಾಲು ನಡುಕ ಬರ್ತಾ ಇರತ್ತೆ, ವೀಕ್ನೆಸ್ ಹೆಚ್ಚಾಗ್ತಾ ಇರತ್ತೆ, ಈ ಸಮಸ್ಯೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಸೇವನೆ ಮಾಡ್ತಾ ಬರೋದ್ರಿಂದ 100 ವರ್ಷವಾದರೂ ಕೂಡ ಯಾವುದೇ ರೀತಿಯ ಕಾಯಿಲೆಗಳು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಮೂಳೆ ನೋವು, ಜಾಯಿಂಟ್ ಪೇಯ್ನು, ಮಸಲ್ಸ್ ಪೇಯ್ನು, ಜೊತೆಗೆ ಕತ್ತು, ಬೆನ್ನು, ಸೊಂಟ, ಕೈಕಾಲುಗಳು ಹಿಡಿತಾ ಇದೆ, ಜೋಮಿಡಿತಾ ಇದೆ, ರಕ್ತ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ, ಅಂದರೆ ಕೈಕಾಲುಗಳು ಮರಗಟ್ಟಲಿಕ್ಕೆ ಶುರುವಾಗಿದೆ, ಈ ರೀತಿಯ ಸಮಸ್ಯೆಗಳು ಕೂಡ ಕಾಡುವುದಿಲ್ಲ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆಯ ಕ್ಯಾಲ್ಶಿಯಂನ ಒಂದು ಭಂಡಾರ ಅಂತಲೇ ಹೇಳ್ಬೋದು. ನಾವು ಹೊರಗಡೆಯಿಂದ ಯಾವುದೇ ರೀತಿಯ ಈ ಒಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಸಾಕಷ್ಟು ಕ್ಯಾಲ್ಶಿಯಮ್ಮು ನಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬರೋದ್ರಿಂದ ಇದರ ಸೇವನೆಯಿಂದ ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ, ಮಲಬದ್ಧತೆಯ ನಿವಾರಣೆ ಆಗುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ, ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ನಿದ್ರಾಹೀನತೆ, ಸುಸ್ತು, ಆಯಾಸ, ಜೊತೆಗೆ ಕ್ಯಾಲ್ಶಿಯಂನ ಕೊರತೆಯಿಂದ ಮೂಳೆ ನೋವು ಹೆಚ್ಚಾಗ್ತಾ ಇರುತ್ತೆ, ಮಸಲ್ಸ್ ಪೇಯ್ನ್ ಹೆಚ್ಚಾಗ್ತಾ ಇರುತ್ತೆ, ಜೊತೆಗೆ ರಕ್ತ ಸಂಚಾರ ಸರಿಯಾಗಿ ಆಗದೇ ನಮಗೆ ಕೈ ಕಾಲು ಹಿಡಿತಾ ಇದೆ, ಜೋಮ್ ಹಿಡಿತಾ ಇದೆ, ನಡುಕ ಬರ್ತಾ ಇದೆ, ಮರಗಟ್ಟಲಿಕ್ಕೆ ಶುರುವಾಗಿದೆ, ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆ ಮಾಡುತ್ತೆ. ಹೀಗೆ ಒಂದಲ್ಲ ಎರಡಲ್ಲ ಅಂಥೇಳಿ 106 ಆರೋಗ್ಯದ ಪ್ರಯೋಜನಗಳನ್ನು ಒಳಗೊಂಡಿದೆ ಇವತ್ತಿನ ಈ ಒಂದು ವಿಡಿಯೋ. ಹಾಗಾದರೆ ತಡ ಮಾಡಿದ್ದೇನೆ, ಶುರು ಮಾಡೋಣ. ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗುವಂಥದ್ದು ಮಖಾನ. ಇದು ತಾವರೆ ಹೂವಿನ ಬೀಜಗಳೇನು ಸಿಗುತ್ತೆ ಅದರಿಂದ ಈ ರೀತಿಯಾಗಿ ಮಾಡಿರ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು, ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಇದು ಒಳಗೊಂಡಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ, ಜೊತೆಗೆ ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ. ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರಿಗೆಲ್ಲ ತುಂಬ ಬೇಗನೆ ಮೂಳೆ ನೋವು ಬರ್ತಾ ಇರುತ್ತೆ, ಕತ್ತು, ಬೆನ್ನು, ಕುತ್ತಿಗೆ, ಜೊತೆಗೆ ಮೊಣಕಾಲು, ಮೊಣಕೈ, ಈ ರೀತಿ ತುಂಬ ವಿಪರೀತವಾಗಿ ಮೂಳೆ ನೋವು ಬರ್ತಾ ಇರುತ್ತೆ ಅಂಥವ್ರಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಶುಗರ್ ಲೆವೆಲನ್ನು ನಿಯಂತ್ರಿಸುತ್ತೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತೆ, ಇದರಿಂದ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಇನ್ನು ನಮ್ಮ ಲಿವರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸನ್ನು ಒಳಗೊಂಡಿರುತ್ತೆ, ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ಹೇರ್ಸ್ಗೆ ತುಂಬ ಅಂದರೆ ತುಂಬಾ ಉಪಯುಕ್ತವಾದಂಥ ಒಂದು ಪದಾರ್ಥ ಇದು ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಕಿಡ್ನಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದು ಅಲ್ಲದೆ ಇದು ನಮ್ಮ ಮೂಳೆಗಳ ಆರೋಗ್ಯವನ್ನು ವಿಪರೀತವಾಗಿ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದಷ್ಟು ಬಾದಾಮಿ ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಇ ಇರುತ್ತೆ. ಇದು ನಮ್ಮ ಹೇರ್ಸಿಗಾಗಿರ್ಬೋದು, ನಮ್ಮ ಸ್ಕಿನ್ನಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಅದು ಅಲ್ಲದೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಸುಸ್ತು, ಆಯಾಸ ನಿವಾರಣೆ ಮಾಡಿ ಮಸಲ್ಸ್ ಪೇನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದಷ್ಟು ಬಾದಾಮಿಗಳನ್ನು ತೊಗೊಂಡಿದ್ದೀನಿ, ಜೊತೆಗೆ ನಾನಿಲ್ಲಿ ಬಿಳಿ ಎಳ್ಳನ್ನು ಕೂಡ ತಗೋತಾ ಇದ್ದೀನಿ. ಇದರಲ್ಲಿ ತುಂಬ ಹೆಚ್ಚಾಗಿ ಫೈಬರ್ ಇರುತ್ತೆ, ವಿಟಮಿನ್ ಬಿ ಇರುತ್ತೆ, ಜೊತೆಗೆ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ. ಅದು ಅಲ್ಲದೇ ಇದು ನಮ್ಮ ಬೋನ್ಸಿಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಹೇರಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನಾವು ಪ್ರತಿದಿನ 1 ಚಮಚದಷ್ಟು ಈ ಒಂದು ಬಿಳಿ ಎಳ್ಳಿನ ಸೇವನೆ ಮಾಡ್ತಾ ಬರೋದ್ರಿಂದ ನಮಗೆ ಪ್ರತಿ ದಿನಕ್ಕೆ 100 ಮಿಲಿಗ್ರಾಮಷ್ಟು ಕ್ಯಾಲ್ಶಿಯಮ್ಮನ್ನು ಇದು ನೀಡ್ತಾ ಬರುತ್ತೆ. ಇನ್ನು ಇದರಲ್ಲಿ ಒಂದು ರೀತಿಯ ಅಮಿನೋ ಆ್ಯಸಿಡ್ ಅನ್ನುವಂಥ ಒಂದು ಅಂಶ ಇರುತ್ತೆ, ಅದು ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ, ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ರಕ್ತಹೀನತೆ ಏನು ಕಾಡ್ತಾ ಇರತ್ತೆ ಅದರ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ ಬ್ಲಡ್ ಸೆಲ್ಸ್ನ ಫಾರ್ಮೇಷನ್ ಮಾಡೋದಕ್ಕೆ ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಬಿಳಿ ಎಳ್ಳು. ನೀವಿಲ್ಲಿ ಬಿಳಿ ಎಳ್ಳನ್ನಾದರೂ ತೊಗೋಬೋದು ಅಥವಾ ಕಪ್ಪೆಳ್ಳನಾದರೂ ತೊಗೋಬೋದು. ತುಂಬ ಅಂದರೆ ತುಂಬಾ ಆರೋಗ್ಯದ ಲಾಭಗಳನ್ನು ಒಳಗೊಂಡಿದೆ ಈ ಒಂದು ಎಳ್ಳು ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ಗಸಗಸೆ ತೊಗೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಹೇರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದರಲ್ಲೂ ಕೂಡ ಅಷ್ಟೇ, ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ, ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಸುಸ್ತಾಗ್ತಾ ಇರುತ್ತೆ, ಆಯಾಸ ಆಗ್ತಾ ಇರುತ್ತೆ, ಯಾರಿಗೆಲ್ಲ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೋ ಖಂಡಿತವಾಗ್ಲೂ ಸೇವನೆ ಮಾಡ್ತಾ ಬನ್ನಿ.
ನಿದ್ರಾಹೀನತೆ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಗಸಗಸೆ. ನೋಡಿ, ನಾವು ತೊಗೊಂಡಿರೋವಂಥ ಅಷ್ಟು ಪದಾರ್ಥಗಳನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮೊದಲೇದಾಗಿ ನಾನಿಲ್ಲಿ ಒಂದು ಬಾಂಡ್ಲೆನಲ್ಲಿ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಬಿಸಿ ಮಾಡ್ಕೋಬೇಕು. ಮೊದಲೇದಾಗಿ ನಾನಿಲ್ಲಿ ಮಖಾನ ಹಾಕುತ್ತಾ ಇದ್ದೀನಿ. ಅದಾದ ನಂತರ ಒಂದು 6 ನಾನಿಲ್ಲಿ ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿ ಮತ್ತು ಮಖಾನ ಹಾಕ್ಕೊಂಡು ಇದನ್ನು ಒಂದು 2-3 ನಿಮಿಷಗಳವರೆಗೆ ಇದೇ ರೀತಿಯಾಗಿ ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಅದು ಕಪ್ಪಾಗೋವರೆಗೂ ಅಲ್ಲ. ನೋಡಿ, ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಅದು ಸ್ವಲ್ಪ ಗರ್ಗರಿ ಆಗಬೇಕು, ಅಲ್ಲಿ ತನಕನೂ ಬಿಸಿ ಮಾಡ್ಕೊಳ್ಳಿ. ಇದಾಗಿದೆ. ಈಗ ನಂತರ ನಾನು ಇದರೊಟ್ಟಿಗೆ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೀಸ್ಪೂನ್ ಆಗೋಷ್ಟು ಎಳ್ಳನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದೇ ಇದರಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ಬಿಟ್ರೆ ಎಲ್ಲನೂ ಕಪ್ಪಾಗಿಬಿಡತ್ತೆ, ಜೊತೆಗೆ ತುಂಬ ಬೇಗನೆ ಸೀದ್ಬಿಡತ್ತೆ. ಅದಕ್ಕೋಸ್ಕರ ನಮಗೆ ಏನು ಪೋಷಕಾಂಶಗಳು ಬೇಕೋ ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಉರಿನಲ್ಲೇ ಇದನ್ನು ಹುರ್ಕೋಬೇಕು. ನೋಡಿ, ಎಳ್ಳನ್ನು ಹಾಕಿದ್ಮೇಲೆ ಒಂದು ಒಳ್ಳೆ ಘಮ ಬರುತ್ತೆ, ಜೊತೆಗೆ ಅದರ ಕಲರ್ ಕೂಡ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕನು ಇದನ್ನು ನೋಡಿ ಇದೇ ರೀತಿಯಾಗಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಅದು ಹುರಿಲಿಕ್ಕೆ ಶುರುವಾಗ್ತಿದೆ, ಈ ರೀತಿ ಪಟ ಪಟ ಸಿಡಿಲಿಕ್ಕೆ ಶುರುವಾಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾನಿಲ್ಲಿ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಗಸಗಸೆ ಕೂಡ ಅಷ್ಟೇ, 1 ಟೀಸ್ಪೂನ್ ಆಗೋಷ್ಟು ಗಸಗಸೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಹಾಕಾದಮೇಲೆ ಜಾಸ್ತಿ ಹೊತ್ತು ಇದನ್ನು ಬಿಡೋವಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಬೇಗನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಪಟ ಪಟ ಬೇಗನೆ ಹುರಿದು ಬಿಡುತ್ತೆ. ಅಂದರೆ ಏನು ಬಾಣಲೆ ಬಿಸಿ ಇರುತ್ತಲ್ಲ, ಆ ಸಮಯದಲ್ಲಿ ಹಾಕಿಬಿಟ್ರೆ ತುಂಬ ಬೇಗನೆ ಬಿಸಿಯಾಗಿಬಿಡತ್ತೆ. ಇದಾಗಿದೆ. ಈಗ ನಾನು ಇದನ್ನು ಹುರಿದಿರೋವಂಥ ಪದಾರ್ಥಗಳನ್ನು ಒಂದು ಪ್ಲೇಟಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ. ಹುರಿದಿರೋಂಥ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಪೌಡರ್ ಮಾಡ್ಕೋಬೇಕು. ನಾನಿಲ್ಲಿ ಪೌಡರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ತುಂಬ ನೈಸಾಗಿರೋಂಥ ಒಂದು ಒಳ್ಳೆ ಪೌಡರನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಿರುವಂಥ ಪೌಡರನ್ನು ಒಂದು 8 ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಸಾಕಷ್ಟು ದಿನಗಳವರೆಗೆ ಇದನ್ನು ಬಳಸ್ಕೋಬೋದು. ಯಾಕಂದರೆ ನಾವಿಲ್ಲಿ ಬಿಸಿ ಮಾಡಿ ತೊಗೊಂಡಿರೋದ್ರಿಂದ ಯಾವ ಪದಾರ್ಥಗಳು ಹಾಳಾಗೋದಿಲ್ಲ, ಎಲ್ಲನೂ ಸ್ವಲ್ಪ ಬಿಸಿ ಮಾಡಿ ತೊಗೊಂಡಿರೋದ್ರಿಂದ ಖಂಡಿತವಾಗ್ಲೂ ಇದನ್ನು ನೀವು ಒಂದು 15 ದಿನಗಳವರೆಗೆ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಪ್ರತಿದಿನ ಕುಡಿಲಿಕ್ಕೆ ಇದನ್ನು ಬಳಸ್ಕೋಬೋದು. ಇನ್ನು ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂದರೆ, ನಾವು ಇದನ್ನು ಹಾಲಿನೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗತ್ತೆ. ನೋಡಿ, ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಲು ಬಿಸಿಯಾಗಿ ಈ ರೀತಿ ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನುವಂಥ ಸಮಯದಲ್ಲಿ ನಾವು ಮಾಡ್ಕೊಂಡಿರೋವಂಥ ಪೌಡರ್ ಏನಿರುತ್ತೆ, 1 ಟೀಸ್ಪೂನ್ ಆದರೆ ಸಾಕಾಗತ್ತೆ. ಒಂದು ಲೋಟಕ್ಕೆ 1 ಟೀಸ್ಪೂನ್ ಆದರೆ ಸಾಕಾಗತ್ತೆ, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. 1 ಟೀಸ್ಪೂನ್ ಆಗೋಷ್ಟು ಪೌಡರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷಗಳವರೆಗೆ ಕುದಿಲಿಕ್ಕೆ ಬಿಡಿ. ನೋಡಿ, ಹಾಲಲ್ಲಿ ಪೌಡರ್ ಹಾಕಾದಮೇಲೆ ಚೆನ್ನಾಗಿ ಇದು ಈ ರೀತಿಯಾಗಿ ಕುದಿ ಬರಬೇಕು. ಈ ರೀತಿಯಾಗಿ ಕುದಿ ಬರ್ತಿದೆ ಅನ್ನೋಂಥ ಸಮಯದಲ್ಲಿ ಸಿಹಿ ಬೇಕಿತ್ತು ಅಂದರೆ ನೀವಿಲ್ಲಿ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಕಲ್ಲು ಸಕ್ಕರೆನಾದರೂ ಪೌಡರ್ ಮಾಡಿ ಸೇರಿಸ್ಕೊಳ್ಳಿ, ಅಥವಾ ಬೆಲ್ಲ ಮನೆಯಲ್ಲಿ ಇದ್ದೇ ಇರತ್ತೆ. ಸಿಹಿ ಬೇಕು ಅಂತನ್ನೋರು ಬೆಲ್ಲನಾದರೂ ಸೇರಿಸ್ಕೋಬೋದು, ಅಥವಾ ಕಲ್ಲು ಸಕ್ಕರೆ ಸೇರಿಸ್ಕೋಬೋದು, ಅಥವಾ ನಮಗೆ ಶುಗರ್ ಇದೆ ಅಂತನ್ನೋರು ಬೆಲ್ಲ ಕಲ್ಲು ಸಕ್ಕರೆ ಎರಡನ್ನೂ ಬೇಡ. ಹಾಗೆಯೇ ಈ ಒಂದು ಹಾಲನ್ನು ಕುಡಿಬೇಕಾಗತ್ತೆ. ಇನ್ನು ನಮಗೆ ಸ್ವಲ್ಪ ಸಿಹಿ ಬೇಕು ಅಂತನ್ನೋರು ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಒಂದನ್ನು ಸೇರಿಸ್ಕೋಬೋದು. ಇಲ್ಲ ಹಾಗೆ ಕುಡಿತೀವಿ ಅಂದರೆ ಖಂಡಿತವಾಗ್ಲೂ ಹಾಗೆ ಕೂಡ ಕುಡಿಬೋದು. ರುಚಿಗೆ ಬೇಕಾದರೆ ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ನೋಡಿ, ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಾದಮೇಲೆ ನಾವಿಲ್ಲಿ ಬೆಲ್ಲನ ಸೇರಿಸ್ಕೋಬೇಕು. ಬೆಲ್ಲ ಹಾಕೋತೀವಿ ಅಂತನ್ನೋರು ಕಲ್ಲು ಸಕ್ಕರೆ ಆದರೆ ಕುದಿಯುವಂಥ ಸಮಯದಲ್ಲೇ ಸೇರಿಸ್ಕೋಬೋದು. ಯಾಕಂದರೆ ಬೆಲ್ಲ ಹಾಕೋದ್ರಿಂದ ಕೆಲವೊಮ್ಮೆ ಹಾಲು ಒಡೆದು ಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡಿಕೊಂಡು ನಂತರ ಸೇರಿಸ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ನಾನು ಈ ಒಂದು ಹಾಲನ್ನು ಒಂದು ಗ್ಲಾಸಿಗೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಈ ಒಂದು ಹಾಲನ್ನು ನೀವು ಯಾವ ಸಮಯದಲ್ಲಿ ಕುಡಿಬೇಕು ಅಂದರೆ ರಾತ್ರಿ ಮಲಗೋವಂಥ ಸಮಯದಲ್ಲಿ ಪ್ರತಿದಿನ ಕುಡಿಬೇಕು. ನೀವು ಒಂದು ವಾರಗಳವರೆಗೆ ಇದನ್ನು ಪ್ರತಿದಿನ ಬಿಡದೇ ಕುಡಿತಾ ಬನ್ನಿ. ಆ ಒಂದು ವ್ಯತ್ಯಾಸ ನಿಮಗೇ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ವೆಯ್ಟ್ ಲಾಸ್ ಆಗ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಯಾರಿಗೆ ವಿಪರೀತವಾಗಿ ಕಣ್ಣು ನೋವು ಬರ್ತಾ ಇರತ್ತೆ, ಮೂಳೆ ನೋವು ಬರ್ತಾ ಇರತ್ತೆ, ಕೈಕಾಲುಗಳು ಜೋಮ್ ಹಿಡಿತಾ ಇರತ್ತೆ, ಜೊತೆಗೆ ನಿದ್ರಾಹೀನತೆ ಕಾಡ್ತಾ ಇರತ್ತೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರ್ತೀರಾ, ಎಕ್ಸಸೈಸು ಡಯೆಟು ಮಾಡಲಿಕ್ಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಈ ಒಂದು ಹಾಲನ್ನು ಕುಡಿತಾ ಬನ್ನಿ. ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಸುಸ್ತು ಆಯಾಸ ಯಾವಾಗಲೂ ಕಾಡ್ತಾ ಇರತ್ತೆ, ವಿಪರೀತ ಕಣ್ಣು ಬರ್ತಾ ಇರತ್ತೆ, ಮಸಲ್ಸ್ ಪೇಯ್ನ್ ಆಗ್ತಾ ಇರತ್ತೆ, ಈ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಹಾಲನ್ನು ಯಾವುದೇ ರೀತಿಯ ಸಿಹಿಯನ್ನು ಸೇರಿಸದೆ ಹಾಗೆ ಕುಡಿತಾ ಬರೋದ್ರಿಂದ ಶುಗರ್ ಪೇಷಂಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಪ್ರತಿದಿನ ಈ ಒಂದು ಲೋಟ ಹಾಲನ್ನು ಕುಡಿತಾ ಬರುವುದರಿಂದ ನೂರಾರು ರೋಗಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಖರ್ಚನ್ನು ಮಾಡದೇ, ಮೆಡಿಸನನ್ನು ಸೇವನೆ ಮಾಡದೇ ಅನೇಕ ರೀತಿಯ ರೋಗಗಳ ನಿವಾರಣೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಪ್ರತಿದಿನ ಮಾಡಿ ನೋಡಿ, ಕೆಲವು ದಿನಗಳವರೆಗೇನಾದರೂ ಕುಡಿದು ನೋಡಿ, ಖಂಡಿತವಾಗ್ಲೂ ನಿಮಗೆ ಆ ಒಂದು ಆರೋಗ್ಯದಲ್ಲಿ ಚೇಂಜಸ್ಸನ್ನು ನೀವು ನೋಡ್ಬೋದು. ನೋಡಿದ್ರಲ್ಲ, ಈ ಒಂದು ಲೋಟ ಹಾಲನ್ನು ಕುಡಿತಾ ಬರುವುದರಿಂದ ಎಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ನಾವು ಪಡೀಬೋದು ಅಂಥೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೆ, ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.